ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಈ ಹಿಂದೆ ನಾನು ಒಂದು ಟ್ಯುಟೋರಿಯಲನ್ನು ರೆಕಾರ್ಡ್ ಮಾಡಿದ್ದೆ. ಅದರಲ್ಲಿ ನಾವು ಪವರ್ ಬಟನ್ ಯೂಸ್ ಮಾಡಿಕೊಂಡು ನಮ್ಮ ಫೇವ್ರೇಟ್ ಆ್ಯಪನ್ನು ಈಸಿಯಾಗಿ ಓಪನ್ ಮಾಡ್ಬೋದಾಗಿತ್ತು ಅಥವಾ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ಬೋದಾಗಿತ್ತು. ಬಟ್ ಇದು ಕೇವಲ ಸ್ಯಾಮ್ಸಂಗ್ ಎಂ ಸೀರೀಸಲ್ಲಿ ಮಾತ್ರ ಅವೈಲಬಲ್ ಇತ್ತು. ಬೇರೆ ಬೇರೆ ಮೊಬೈಲ್ಗಳಲ್ಲಿ ಈ ಫೀಚರ್ ಅವೈಲಬಲ್ ಇರಲಿಲ್ಲ. ರೆಡ್ಮಿ, ನೋಕಿಯಾ, ಓಪೋ, ವಿವೋ, ರಿಯಲ್ಮಿ, ಇನ್ನೂ ಏನೇನೋ ಇದಾವಲ್ಲ, ಅಷ್ಟೇ ಯಾಕೆ ನಮ್ಮ ಸ್ಯಾಮ್ಸಂಗ್ ಎ ಸೀರೀಸ್, ಜೆ ಸೀರೀಸಲ್ಲೂ ಕೂಡ ಈ ಫೀಚರ್ ಅವೈಲಬಲ್ ಇರಲಿಲ್ಲ. ಸೊ ಇವರೆಲ್ಲ ಭಾಳ ಬೇಜಾರು ಮಾಡ್ಕೊಂಡಿದ್ರು ನಮಗೆ ಈ ಫೀಚರ್ ಇಲ್ವಲ್ಲ ಅಂತ. ಸೊ ನಿಮ್ಮ ಬೇಜಾರನ್ನು ದೂರ ಮಾಡೋದಕ್ಕಾಗಿಯೇ ನಾನು ಮತ್ತೊಂದು ಹೊಸ ಆ್ಯಪನ್ನು ತಂದಿದ್ದೀನಿ ಫ್ರೆಂಡ್ಸ್. ಈ ಆ್ಯಪ್ ಮೂಲಕ ನೀವು ಬಹಳಷ್ಟು ಕೆಲಸ ಮಾಡಬಹುದು. ಸೊ ನಾವು ಈ ಪವರ್ ಬಟನ್ ಮೂಲಕ ಬರೀ ಒಂದು ಆ್ಯಪನ್ನು ಓಪನ್ ಮಾಡ್ಬೋದಾಗಿತ್ತು ಅಷ್ಟೇ. ಬಟ್ ಈಗ ನಾನು ನಿಮಗೆ ತೋರಿಸ್ಕೊಡೋ ಟ್ರಿಕ್ಕಲ್ಲಿ ನೀವು ಬರೀ ಆ್ಯಪನ್ನ ಓಪನ್ ಮಾಡೋದಷ್ಟೇ ಅಲ್ಲ, ಮೀಡಿಯಾನ ಪಾಸ್ ಪ್ಲೇ ಮಾಡಬಹುದು, ನಿಮ್ಮ ಫೇವ್ರೇಟ್ ಕಾಂಟ್ಯಾಕ್ಟ್ಗೆ ನೀವು ಕಾಲ್ ಮಾಡಬಹುದು, ನಿಮ್ಮ ಫೇವ್ರೇಟ್ ವಾಟ್ಸಪ್ ಗ್ರೂಪನ್ನು ಓಪನ್ ಮಾಡ್ಬೋದು, ವೈಫೈ ಡೇಟಾ ಇದನ್ನೆಲ್ಲ ಆಫ್ ಆನ್ ಮಾಡ್ಬೋದು ಬರೀ ಒಂದು ವಾಲ್ಯೂಮ್ ಕೀ ಮೂಲಕ. ಸೊ ಹಾಗಾದರೆ ವಾಲ್ಯೂಮ್ ಕೀ ಮೂಲಕ ಇಷ್ಟೆಲ್ಲ ಮಾಡ್ಬೋದಂತಹ ಆ್ಯಪ್ ಯಾವುದು, ಅದನ್ನು ಯೂಸ್ ಮಾಡೋದು ಯಾವ ರೀತಿ, ಇದನ್ನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಿಮಗಂತೂ ಗೊತ್ತೇ ಇದೆ ನೀವೇನು ಮಾಡಬೇಕು ಅಂತ. ಏನು ಮಾಡಬೇಕಾಗಿಲ್ಲ, ಜಸ್ಟ್ ಈ ಟ್ಯುಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗತ್ತೆ. ಯಾಕೆ ಅಂತಂದರೆ ಪೂರ್ತಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗತ್ತೆ. ಆ್ಯಂಡ್ ಅರ್ಧ ಮಾಹಿತಿ ಯಾವಾಗಲೂ ಕೂಡ ಹಾನಿಕಾರ. ಹಾಗಾದರೆ ಟ್ಯುಟೋರಿಯಲ್ನ ಶುರು ಮಾಡೋಣ. ಸ್ನೇಹಿತರೆ, ಇದಕ್ಕಾಗಿ ನಾವು ಬಟನ್ ಮ್ಯಾಪರ್ ಅಂತ ಒಂದು ಆ್ಯಪನ್ನ ಯೂಸ್ ಮಾಡಬೇಕಾಗತ್ತೆ. ಸೊ ಈ ಆ್ಯಪ್ ಲಿಂಕನ್ನು ನಾನು ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು ಇನ್ಸ್ಟಾಲ್ ಮಾಡ್ಕೊಬೋದು. ಈಗ ನಾನು ಆಲ್ರೆಡಿ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ನೋಡೋಣ ಅದನ್ನ ಯಾವ ರೀತಿ ನಾವು ಸೆಟಪ್ ಮಾಡಬೇಕು ಅನ್ನೋದನ್ನ. ಓಪನ್ ಮಾಡ್ತೀನಿ ಈಗ ಆ್ಯಪ್ನ. ಸೊ ಇಲ್ಲಿ ಬಟನ್ ಮ್ಯಾಪರ್ ಸಿಕ್ಕಿದೆ, ಓಪನ್. ಸೊ ರಿಮ್ಯಾಪ್ ಯುವರ್ ಹಾರ್ಡ್ವೇರ್ ಬಟನ್ಸ್. Launch apps, shortcuts or actions with a single, double or long press. ನೋಡಿ, ಆಪ್ಸ್ ನ ಲಾಂಚ್ ಮಾಡಬಹುದು ಮತ್ತೆ ಬೇರೆ ಬೇರೆ ಶಾರ್ಟ್ಕಟ್ಸ್ ನ ಸೆಟ್ ಮಾಡಬಹುದು ಅಂತ ಹೇಳ್ತಾ ಇದೆ. ಸೊ ನಾವು ನೋಡೋಣ ಮುಂದೆ. Reddit button, Twitter button, go to XDA forums button. ಸೊ ಇದೆಲ್ಲ ನಮಗೆ ಬೇಡ, ಇದೆಲ್ಲ ಅವರ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡೋದಕ್ಕೆ. ಈಗ ಒಂದ್ಸಲ ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ button. Button mapper needs to be activated in settings dash greater than accessibility. Go button. Button mapper. Like. ಸೊ ಫ್ರೆಂಡ್ಸ್, ಇದೇನು ಹೇಳ್ತಾ ಇದೆ ಅಂತಂದರೆ ಬಟನ್ ಮ್ಯಾಪರ್ಗೆ ಎಕ್ಸೆಸಿಬಿಲಿಟಿ ಪರ್ಮಿಷನ್ ಕೊಡಬೇಕಾಗತ್ತೆ ಅಂತ ಹೇಳ್ತಾ ಇದೆ. ಸೊ ನಾವು ಕೊಡೋಣ. ಈಗ ನಾನು ಬಾಟಮ್ ಸೈಡ್ ರೈಟ್ ಅಲ್ಲಿ ಟಚ್ ಮಾಡ್ತೀನಿ. ಸೊ ಈ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. Alert start accessibility service. Please go to system settings dash greater than accessibility and enable the button mapper accessibility service. The service is used to detect when buttons are pressed on your device so they can be remapped. ಸೊ ಇಲ್ಲಿ ಅಕ್ಸೆಸಿಬಿಲಿಟಿ ಪರ್ಮಿಷನ್ ಕೇಳ್ತಾ ಇದೆ. ಇಲ್ಲಿ ಮೋರ್ ಇನ್ಫೋ ಬಟನ್, ಕ್ಯಾನ್ಸಲ್ ಬಟನ್, ಓಕೆ ಬಟನ್, ಓಕೆ ಕೊಡಬೇಕಾಗುತ್ತೆ. ಓಕೆ ಕೊಡ್ತೀನಿ. ಇನ್ಸ್ಟಾಲ್ ಸರ್ವಿಸಸ್ ಟಾಪ್ ಬ್ಯಾಕ್ ಆನ್. ಸೊ ಇಲ್ಲಿ ಡೈರೆಕ್ಟ್ ಆಗಿ ಅಕ್ಸೆಸಿಬಿಲಿಟಿ ಅಲ್ಲಿ ಇನ್ಸ್ಟಾಲ್ ಸರ್ವಿಸ್ ಒಳಗಡೆ ಬಂದಿದೆ. ಇಲ್ಲಿ ಟಾಕ್ ಬ್ಯಾಕ್ ಇದೆಲ್ಲ ಆಪ್ಷನ್ಸ್ ಇದೆ. ಬಟನ್ ಮ್ಯಾಪರ್ ನ ಇಲ್ಲಿ ಆನ್ ಮಾಡಬೇಕಾಗುತ್ತೆ. ಅಕ್ಸೆಸಿಬಿಲಿಟಿ ಸೆಲೆಕ್ಟ್ ದಿ ಸ್ಪೀಕ್ ಸ್ವಿಚ್ ಆಕ್ಸೆಸ್ ಅಕ್ಸೆಸಿಬಿಲಿಟಿ ಸ್ಪೀಕ್ ಆಫ್ ಬಟನ್ ಮ್ಯಾಪರ್ ಆಫ್. ಸೊ ಬಟನ್ ಮ್ಯಾಪರ್ ಸಿಕ್ಕಿದೆ. ಬಟನ್ ಮ್ಯಾಪರ್ ಬಟನ್ ಮ್ಯಾಪರ್ button mapper off switch off ಆಗಿದೆ. ಆನ್ alert allow button mapper to have full control of your phone. Full control allow button. Allow button ಇಲ್ಲಿ ಅಲೋ ಕೊಡಿ. button mapper light. ಸೊ ಫ್ರೆಂಡ್ಸ್, ಈಗ ಅಕ್ಸೆಸಿಬಿಲಿಟಿ ಪರ್ಮಿಷನ್ಸ್ ನ ನಾವು ಬಟನ್ ಮ್ಯಾಪರ್ ಗೆ ಕೊಟ್ಟಾಯ್ತು. ನೆಕ್ಸ್ಟ್ ನೋಡೋಣ. more options button more options ಇದೆ, ಇದು ಬೇಡ ಈಗ ಸದ್ಯಕ್ಕೆ. buttons disabled. ನೋಡಿ, buttons ಇದು disabled ಅಂತ ಹೇಳುತ್ತೆ, ಅದರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್ volume up. volume up. volume down. volume down. headset button. ಹೆಡ್ಸೆಟ್ ಬಟನ್. ಆ್ಯಡ್ ಬಟನ್ಸ್. ಆ್ಯಡ್ ಬಟನ್ಸ್. ಸೊ ಈಗ ಸದ್ಯಕ್ಕೆ ಮೂರು ಬಟನ್ಸ್ ಇಲ್ಲಿ ನಮಗೆ ತೋರಿಸ್ತಾ ಇದೆ. ವಾಲ್ಯೂಮ್ ಅಪ್, ವಾಲ್ಯೂಮ್ ಡೌನ್ ಮತ್ತು ಹೆಡ್ಸೆಟ್ ಬಟನ್. ಈ ಮೂರಕ್ಕೆ ನಾವು ಶಾರ್ಟ್ಕಟ್ಸನ್ನು ಸೆಟ್ ಮಾಡ್ಬೋದು. ಮತ್ತು ಆ್ಯಡ್ ಬಟನ್ ಅಂತ ಇದೆಯಲ್ಲ, ಈ ಆ್ಯಡ್ ಬಟನ್ ಯಾಕೆ ಅಂತಂದರೆ ನಿಮ್ಮ ಫೋನಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಫಿಸಿಕಲ್ ಬಟನ್ ಇದ್ದರೆ, ಫಾರ್ ಎಕ್ಸಾಂಪಲ್ಲು ಈಗ ಹೊಸ ಮೊಬೈಲ್ಗಳಲ್ಲಿ ಬರ್ತಾ ಇದೆಯಲ್ಲ ಈ ಮೋಟೋ ಜಿ, ಆಮೇಲೆ ಬೇರೆ ಬೇರೆ ಮೊಬೈಲ್ಗಳಲ್ಲಿ ಗೂಗಲ್ ಅಸಿಸ್ಟೆಂಟ್ಗೆ ಅಂತಲೇ ಒಂದು ಡೆಡಿಕೇಟೆಡ್ ಬಟನ್ ಬರ್ತಾ ಇದೆ. ಅಂಥ ಬಟನ್ ಏನಾದರೂ ಇದ್ದರೆ ನೀವು ಅದನ್ನ ಇಲ್ಲಿ ಆ್ಯಡ್ ಮಾಡಿಕೊಂಡು
ಅದಕ್ಕೂ ಕೂಡ ಶಾರ್ಟ್ಕಟ್ಟನ್ನು ಸೆಟ್ ಮಾಡ್ಬೋದು. ಬಟ್ ಈಗ ನಮ್ಮ ಮೊಬೈಲಲ್ಲಿ ಆ ಥರದ್ದು ಯಾವುದು ಬಟನ್ ಇಲ್ಲ, ಎರಡು ವಾಲ್ಯೂಮ್ ಕೀ ಮತ್ತು ಪವರ್ ಕೀ ಅಷ್ಟೇ ಇರೋದು. ಸೊ ಈಗ ಮುಂದೆ ಇಲ್ಲಿ ಬೇರೆ ಬೇರೆ ಏನೇನೋ ಸಿಗುತ್ತೆ ನಿಮಗೆ, ಇದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ. ನಮಗೆ ಮೇಯ್ನಾಗಿ ಇಲ್ಲಿ ಬೇಕಾಗಿರೋದು ಬಟನ್ಸ್ಗೆ ಶಾರ್ಟ್ಕಟ್ನ ಅಸೈನ್ ಮಾಡೋದಲ್ವ, ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಸೊ ಈಗ ವಾಲ್ಯೂಮ್ ಅಪ್ಗೆ ನಾವು ಸೆಟ್ ಮಾಡೋಣ. ವಾಲ್ಯೂಮ್ ಅಪ್, ಇದ್ರ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಿದ್ದೀನಿ ಫ್ರೆಂಡ್ಸ್. More options, volume up, disabled, customize, off, switch. So, ಮತ್ತೆ ರೈಟ್ ಸ್ವೈಪ್ ಮಾಡ್ಕೊಂಡು ಬಂದೆ ಇಲ್ಲಿ ಕಸ್ಟಮೈಸ್ ಆಫ್ ಸ್ವಿಚ್, ಕಸ್ಟಮೈಸ್ ಆಫ್ ಅಂತ ಇದೆ. ಇದನ್ನ ನಾವು ಆನ್ ಮಾಡಬೇಕು ಮೇನ್ ಆಗಿ. ಇದು ಆನ್ ಮಾಡಿಲ್ಲ ಅಂದ್ರೆ ಯಾವುದು ವರ್ಕ್ ಆಗಲ್ಲ. ಇದನ್ನ ಆನ್ ಮಾಡ್ತೀನಿ. ಓಕೆ, ಆನ್ ಆಗಿದೆ. ನೆಕ್ಸ್ಟ್ ಸಿಂಗಲ್ ಟ್ಯಾಪ್ ಡಿಫಾಲ್ಟ್. ಸಿಂಗಲ್ ಟ್ಯಾಪ್ ಡಿಫಾಲ್ಟ್, ಸಿಂಗಲ್ ಟ್ಯಾಪ್ಗೂ ಕೂಡ ನಾವೊಂದು ಶಾರ್ಟ್ಕಟ್ ಅನ್ನ ಸೆಟ್ ಮಾಡಬಹುದು. ಬಟ್ ಇದನ್ನ ನೀವು ಸಿಂಗಲ್ ಟ್ಯಾಪ್ ಏನು ಸೆಟ್ ಮಾಡಬೇಡಿ, ಯಾಕೆಂತಂದ್ರೆ ಈ ವಾಲ್ಯೂಮ್ ಕೀನ ಮೇನ್ ಕೆಲಸನೇ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಮಾಡಬೇಕಲ್ಲ, ಅಂದರೆ ವಾಲ್ಯೂಮ್ ಕಡಿಮೆ ಮತ್ತು ಜಾಸ್ತಿ ಮಾಡಬೇಕಲ್ಲ, ನೀವು ಆ ಕೆಲಸನೇ ಮಾಡೋಕ್ಕಾಗಲ್ಲ. ಅದರಿಂದ ಸಿಂಗಲ್ ಟ್ಯಾಪ್ನ ನೀವು ಡಿಫಾಲ್ಟ್ಗೆ ಬಿಡಿ, ಅದನ್ನೇನು ಮಾಡಬೇಡಿ. ನೆಕ್ಸ್ಟ್ ಡಿಸೇಬಲ್ಡ್, ಅನ್ಲೇಬಲ್ ಬಟನ್ ಎಲ್ಲ ಇದೆ, ಇದು ತಲೆ ಕೆಡಿಸ್ಕೊಂಬಿಡಿ, ಇದೆಲ್ಲ ನಮ್ಮ ಕೆಲಸಕ್ಕೆ ಬಾರದೇ ಇರೋದು. ಡಬಲ್ ಟ್ಯಾಪ್ ನೋ ಆಕ್ಷನ್, ಡಬಲ್ ಟ್ಯಾಪ್ಗೆ ನೋ ಆಕ್ಷನ್ ಅಂತ ಸೆಟ್ ಆಗಿದೆ. ಸೊ ಡಬಲ್ ಟ್ಯಾಪ್ಗೆ ನಾವು ಏನೋ ಒಂದು ಆ್ಯಕ್ಷನ್ನ ಸೆಟ್ ಮಾಡೋಣ. ಸೊ ಮೊದಲಿಗೆ ನಾವು ಏನೆಲ್ಲ ಆ್ಯಕ್ಷನ್ಸ್ನ ಸೆಟ್ ಮಾಡ್ಬೋದು ಅನ್ನೋದನ್ನ ಒಂದ್ಸಲ ನೋಡ್ಬಿಡೋಣ. ಡಬಲ್ ಟ್ಯಾಪ್ ನೋ ಆಕ್ಷನ್ಸ್ ಅಂತ ಹೇಳ್ತಲ್ಲ, ಅದ್ರ ಮೇಲೆ ನಾನು ಈಗ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಫೋಕಸ್ ಡೈರೆಕ್ಟ್ಲಿ ಒಂದು ಡ್ರಾಪ್ ಡೌನ್ ಲಿಸ್ಟ್ ಮೇಲೆ ಬರುತ್ತೆ, ಅಂದರೆ ನೀವು ಯಾವ ಥರ ಶಾರ್ಟ್ಕಟ್ನ ವಾಲ್ಯೂಮ್ ಅಪ್ ಡಬಲ್ ಟ್ಯಾಪ್ಗೆ ಸೆಟ್ ಮಾಡ್ತೀರಾ ಅಂತ. ಸೊ ಇಲ್ಲಿ ಕೆಲವೊಂದು ಕ್ಯಾಟಗರೀಸ್ ಪ್ರಕಾರ ಅವರು ಡಿವೈಡ್ ಮಾಡಿದ್ದಾರೆ. ಫಸ್ಟು ಆ್ಯಕ್ಷನ್ಸ್ ಅಂತ ಇದೆ. ಈ ಆ್ಯಕ್ಷನ್ಸಲ್ಲಿ ನಿಮಗೆ ಸೊ ನೋ ಆಕ್ಷನ್ ಅಂತ ಇದೆ. ನಿಮ್ಗೆ ಏನು ಬೇಡ ಅಂದರೆ ನೋ ಆಕ್ಷನ್ ಸೆಟ್ ಮಾಡ್ಬೋದು. ಈ ನೋ ಆಕ್ಷನ್ ಸೆಟ್ ಆಗಿರೋದು ಡಿಫಾಲ್ಟ್. ಅದು ಬಿಟ್ಟರೆ ಹೋಮು, ಹೋಮ್ ಅಂತಂದ್ರೆ ನೀವು ವಾಲ್ಯೂಮ್ ಅಪ್ನ ಎರಡು ಸಲ ಪ್ರೆಸ್ ಮಾಡಿದಾಗ ಹೋಮ್ ಬರುತ್ತೆ. ಅದೇ ತರ ನೆಕ್ಸ್ಟ್ ಬ್ಯಾಕ್ ರೀಸೆಂಟ್ಸ್, ರೀಸೆಂಟ್ಸ್ ಶೋ ಮೆನ್ಯು, ಶೋ ಮೆನ್ಯು ಅಂತಂದ್ರೆ ಮೋರ್ ಆಪ್ಷನ್ ಹೋಗುತ್ತೆ ಡೈರೆಕ್ಟ್ ಆಗಿ. ಕ್ಯಾಮ್ರಾ ಶಟರ್ ಓಪನ್ ಪೇರೆಂಟ್ ಪ್ರೋ ಕ್ಲೋಸ್ ಪೇರೆಂಟ್, ಇದು ಕ್ಯಾಮ್ರಾ ಶಟರ್ ಪ್ರೋ ಅಂತ ಇದೆ. ಆಮೇಲೆ ಇನ್ನೊಂದು ಹೇಳೋದು ಮರ್ತೋ ಇದು ಫ್ರೆಂಡ್ಸ್, ಈ ಆ್ಯಪಲ್ಲಿ ಕೆಲವೊಂದು ಪ್ರೋ ಫೀಚರ್ಸ್ ಇದೆ ಅಂತಂದರೆ ನೀವು ಕೆಲವೊಂದು ಫೀಚರ್ಸ್ನ ಯೂಸ್ ಮಾಡೋದಕ್ಕೆ ಆ್ಯಪನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸಬ್ಸ್ಕ್ರಿಪ್ಷನ್ ಇದೆ ಅವರದು, ತಿಂಗಳಿಗೆ 175 ಮತ್ತು ವರ್ಷಕ್ಕೆ 1600 ಏನೇನೋ ಇದೆ. ಸೊ ಆ ಪ್ರೋ ಫೀಚರ್ಸಲ್ಲಿ ಏನಿದೆ ಅಂತಂದರೆ ನೀವು ಸ್ಕ್ರೀನ್ ಆಫ್ ಮಾಡಿದ್ದಾಗಲೂ ಕೂಡ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಾವು ಮ್ಯೂಸಿಕ್ ಪ್ಲೇ ಮಾಡಬೇಕಾದ್ರೆ ಹಿಂದಿನ ಸಾಂಗ್ ಹೋಗೋಕ್ಕೆ ಮುಂದಿನ ಸಾಂಗ್ ಹೋಗೋಕ್ಕೆಲ್ಲ ವಾಲ್ಯೂಮ್ ಕೀಸ್ನ ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ನಾವು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಸದ್ಯಕ್ಕೆ ನಾವು ಫ್ರೀ ವರ್ಷನಲ್ಲಿ ಏನೇನಿದೆ ಅಷ್ಟನ್ನ ಯೂಸ್ ಮಾಡೋಣ. ಬಟ್ ನನ್ನ ಅನಿಸಿಕೆ ಪ್ರಕಾರ ಫ್ರೀ ವರ್ಷನಲ್ಲಿ ಇರೋಷ್ಟೇ ಸಾಕು ನಮಗೆ. ಸೊ ನೆಕ್ಸ್ಟ್ ಟರ್ನ್ ಸ್ಕ್ರೀನ್ ಆಫ್ ಓಪನ್ ಪೇರೆಂಟ್ ಸ್ಲೀಪ್ ಕ್ಲೋಸ್ ಪೇರೆಂಟ್ ಟಾಗಲ್ ಫ್ಲ್ಯಾಶ್ ಲೈಟ್, ಫ್ಲ್ಯಾಶ್ ಲೈಟ್ ಆಫ್ ಆನ್ ಮಾಡ್ಬೋದು. ಸ್ಕ್ರೀನ್ ಶಾಟ್, ಸ್ಕ್ರೀನ್ ಶಾಟ್ ತಗೊಂಬೋದು. ಸಿಸ್ಟಮ್ ಸೆಟ್ಟಿಂಗ್ಸ್, ಸಿಸ್ಟಮ್ ಸೆಟ್ಟಿಂಗ್ಸ್ ಅಂದರೆ ಸೆಟ್ಟಿಂಗ್ಸ್ ಓಪನ್ ಮಾಡ್ಬೋದು. ಸ್ಪ್ಲಿಟ್ ಸ್ಕ್ರೀನ್, ಸೆಲೆಕ್ಟ್ ಸ್ಲ್ಯಾಶ್ ಎಂಟರ್. ಸೊ ಸೆಲೆಕ್ಟ್ ಸ್ಲ್ಯಾಶ್ ಎಂಟರ್ ಅಂತಂದರೆ ನಾವು ಡಬಲ್ ಟ್ಯಾಪ್ ಮಾಡ್ತೀವಲ್ಲ ಅದು. ಲಾಸ್ಟ್ ಟ್ಯಾಪ್, ಕೀಪ್ ಸ್ಕ್ರೀನ್ ಆನ್ ಓಪನ್ ಪೇರೆಂಟ್, ವಾಯ್ಸ್ ಟೈಪಿಂಗ್ ಓಪನ್ ಪೇರೆಂಟ್ ಪ್ರೋ ಕ್ಲೋಸ್ ಪೇರೆಂಟ್. ಸೊ ಕೆಲವೊಂದೆಲ್ಲ ಪ್ರೋ ಇದೆ, ಈ ಕೀಪ್ ಸ್ಕ್ರೀನ್ ಆನು, ವಾಯ್ಸ್ ಟೈಪಿಂಗ್ ಎಲ್ಲ, ಪವರ್ ಡೈಲಾಗ್, ಫುಲ್ ಸ್ಕ್ರೀನ್ ಮೋಡ್. ಸೊ ಈ ಥರ ಎಲ್ಲ ಇದೆ ಫ್ರೆಂಡ್ಸ್, ಇದೆಲ್ಲ ನಿಮಗೆ ಆ್ಯಕ್ಷನ್ಸಲ್ಲಿ ಸಿಗುತ್ತೆ. ಸೊ ಆ್ಯಕ್ಷನ್ಸಲ್ಲಿ ಅಂತ ಯೂಸ್ಫುಲ್ ಆಗೋದು ಏನೂ ಇಲ್ಲ ಅನ್ಕೊಂತೀನಿ ನಾನು. ನೆಕ್ಸ್ಟು ಡ್ರಾಪ್ ಡ್ಯಾಶ್ ಡೌನ್ ಮೆನ್ಯು ಆ್ಯಕ್ಷನ್ಸ್. ಸೊ ಈ ಡ್ರಾಪ್ ಡೌನ್ ಲಿಸ್ಟಲ್ಲಿ ಪಾಪ್ ಡ್ಯಾಶ್ ಅಪ್ ವಿಂಡೋ ಆ್ಯಕ್ಷನ್ಸ್, ಆ್ಯಕ್ಷನ್ಸ್ ನಾನು ನಿಮ್ಗೆ ಆಗಲೇ ತೋರಿಸಿದೆ. ಅಪ್ಲಿಕೇಶನ್ಸ್, ಅಪ್ಲಿಕೇಶನ್ಸ್, ಅಪ್ಲಿಕೇಶನ್ಸಲ್ಲಿ ಇನ್ನೇನು ಇಲ್ಲ ಫ್ರೆಂಡ್ಸ್. ಯಾವುದಾದ್ರು ಒಂದು ಆ್ಯಪನ್ನು ಸೆಟ್ ಮಾಡ್ಬೋದು. ಈ ಅಪ್ಲಿಕೇಶನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಮೊಬೈಲಲ್ಲಿ ಇನ್ಸ್ಟಾಲ್ ಆಗಿರುವಂಥ ಎಲ್ಲ ಆ್ಯಪ್ಗಳು ಸ್ಕ್ರೀನ್ ಮೇಲೆ ತೋರಿಸುತ್ತೆ. ನಾನು ಯಾವುದಾದ್ರು ಒಂದು ಆ್ಯಪ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಸೊ ಅವಾಗ ನಾನು ವಾಲ್ಯೂಮ್ ಅಪ್ ಎರಡು ಸಲ ಪ್ರೆಸ್ ಮಾಡಿದ ತಕ್ಷಣ ಆ್ಯಪ್ ಓಪನ್ ಆಗುತ್ತೆ. ಸೊ ನಾನು ನಿಮಗೆ ಮುಂದೆ ತೋರಿಸ್ತೀನಿ. ನೆಕ್ಸ್ಟು ಕ್ಯಾಟಗರೀಸ್ ನೋಡ್ಬಿಡೋಣ ಈಗ. ಶಾರ್ಟ್ಕಟ್ಸ್, ಶಾರ್ಟ್ಕಟ್ಸ್, ಶಾರ್ಟ್ಕಟ್ಸ್ ಅಂತಂದರೆ ನೀವು ಇಲ್ಲಿ ಶಾರ್ಟ್ಕಟ್ಸನ್ನು ಸೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಡೈರೆಕ್ಟ್ ಡೈಲ್ ಅಂತ ಇದೆ ಅಂತಂದರೆ ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಂಬರ್ನ ನಾವು ಅಲ್ಲಿ ಸೆಟ್ ಮಾಡಿದ್ರೆ ನಾವು ಡೈರೆಕ್ಟ್ಲಿ ವಾಲ್ಯೂಮ್ ಅಪ್ಕಿನ ಎರಡು ಸಲ ಪ್ರೆಸ್ ಮಾಡಿದ ತಕ್ಷಣ ಅವ್ರಿಗೆ ಕಾಲ್ ಹೋಗುತ್ತೆ. ಆ ಥರ ಸೆಟ್ ಮಾಡ್ಬೋದು. ಅಥವಾ ಡೈರೆಕ್ಟ್ಲಿ ಯಾವುದೊಂದು ವಾಟ್ಸಪ್ ಗ್ರೂಪ್ ಓಪನ್ ಆಗೋಗೆ ಇದೆಲ್ಲ ಸೆಟ್ ಮಾಡ್ಬೋದು. ನೆಕ್ಸ್ಟ್ ಸಿಸ್ಟಮ್, ಸಿಸ್ಟಮ್, ಸಿಸ್ಟಮ್ ಅಂತಂದರೆ ಇದರಲ್ಲಿ ನಿಮಗೆ ವೈಫೈ ಆಫ್ ಆನ್ ಮಾಡೋದು, ಆಮೇಲೆ ಡೇಟಾ ಆಫ್ ಆನ್ ಮಾಡೋದು, ಅಥವಾ ಈ ರಿಂಗ್ ಟೋನ್ನ ಸೈಲೆಂಟ್ ಮಾಡೋದು, ವೈಬ್ರೇಷನ್ ಮೋಡ್ಗೆ ಹಾಕೋದು, ಇದೇ ಥರ ಬೇರೆ ಬೇರೆ ಆಪ್ಷನ್ ಸಿಗುತ್ತೆ. ನೀವು ನೋಡ್ಕೊಳ್ಳಿ ಏನೇನಿದೆ ಅಂತ. ನೆಕ್ಸ್ಟ್ ಮೀಡಿಯಾ, ಮೀಡಿಯಾ, ಮೀಡಿಯಾದಲ್ಲಿ ಅದೇ ವಾಲ್ಯೂಮ್ ಕೀ ಮೂಲಕ ನೀವು ಪ್ರೀವಿಯಸ್ ಮೀಡಿಯಾ ಅಂದರೆ ಪ್ರೀವಿಯಸ್ ಸಾಂಗ್ ಹೋಗೋದು, ನೆಕ್ಸ್ಟ್ ಸಾಂಗ್ ಹೋಗೋದು, ಪ್ಲೇ ಪಾಸ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಅಡ್ವಾನ್ಸ್ಡ್, ಸೊ ಅಡ್ವಾನ್ಸ್ ಅಂತ ಇದೆ, ಅಡ್ವಾನ್ಸ್ ನಮಗೆ ಬೇಡ ಅದು, ಅದರಲ್ಲಿ ಎಲ್ಲ ಪ್ರೋ ಫೀಚರ್ಸ್ ಇದೆ. ಈಗ ವಾಲ್ಯೂಮ್ ಅಪ್ ಡಬಲ್ ಟ್ಯಾಪ್ ಮೇಲೆ ನಾವು ಇದೀವಲ್ಲ, ಇದಕ್ಕೆ ನಾವು ಒಂದು ಶಾರ್ಟ್ಕಟ್ಟನ್ನು ಸೆಟ್ ಮಾಡೋಣ. ಏನು ಶಾರ್ಟ್ಕಟ್ ಸೆಟ್ ಮಾಡೋಣ ಅಂತಂದರೆ ಒಂದು ಆ್ಯಪ್ ಓಪನ್ ಆಗೋಗಿ ಮಾಡೋಣ. ಯಾವ ಆ್ಯಪ್ ಮಾಡೋಣ?
System. Shortcuts. Applications. So applications. Alert applications. Applications. Drop dash down menu. Applications. So ನೋಡಿ ಈಗ ನನ್ನ ಮೊಬೈಲ್ ಅಲ್ಲಿ ಇನ್ಸ್ಟಾಲ್ ಆಗಿರುವಂತ ಎಲ್ಲ ಆಪ್ ಬಂದಿದೆ. Aquamail. Arkansas Zone. ಇಲ್ಲಿ ನಾನು YouTube ಅನ್ನ ಸೆಟ್ ಮಾಡ್ತೀನಿ. Request. Maps. Embed my files. Zoom. Cancel. But it's studio. YouTube. So YouTube ಸಿಕ್ಕಿದೆ. YouTube ಮೇಲೆ ಕ್ಲಿಕ್ ಮಾಡ್ತೀನಿ. Button mapper. Double tap. YouTube. So ಡಬಲ್ ಟ್ಯಾಪ್ಗೆ ಯೂಟ್ಯೂಬ್ ಸೆಟ್ ಆಯಿತು. ಈಗ ಅನ್ಲೇಬಲ್ಡ್ ಬಟನ್ ಲಾಂಗ್ ಪ್ರೆಸ್ ಡಿಫಾಲ್ಟ್. ಲಾಂಗ್ ಪ್ರೆಸ್ ಡಿಫಾಲ್ಟ್ ಇದೆ. ಇದಕ್ಕೂ ಏನಾದರೂ ಒಂದು ಆ್ಯಕ್ಷನ್ ಸೆಟ್ ಮಾಡೋಣ. ಇದಕ್ಕೆ ಏನು ಸೆಟ್ ಮಾಡ್ತೀನಪ್ಪ ಅಂತಂದರೆ ನಮ್ಮ ಅಮ್ಮ ನಂಬರ್ನ ಇಲ್ಲಿ ನಾನು ಸೆಟ್ ಮಾಡ್ತೀನಿ. ಸೊ ಈ ವಾಲ್ಯೂಮ್ ಅಪ್ ಕೀನ ಲಾಂಗ್ ಪ್ರೆಸ್ ಮಾಡಿದ ತಕ್ಷಣ ನಮ್ಮ ಅಮ್ಮ ಕಾಲ್ ಆಗುತ್ತೆ ಒಂದೇ ಸಲ. ನೋಡೋಣ ಅದನ್ನ. ಸೊ ಈ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಅಪ್ಲಿಕೇಶನ್ ಸೆಟ್ ಆಗಿದೆ. ಅಪ್ಲಿಕೇಶನ್ ಬೇಡ ನನಗೆ, ಶಾರ್ಟ್ಕಟ್ ಇದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಈ ಡ್ರಾಪ್ ಡೌನ್ ಲಿಸ್ಟ್ ಮೆನು ಓಪನ್ ಮಾಡ್ತೀನಿ. Pop dash up window. Actions. Applications. Shortcuts. So shortcuts. Alert shortcuts. Shortcuts. Drop dash down menu. Shortcuts. ಇಲ್ಲಿ chat contact. ನೋಡಿ contact. Conversation. Conversation ಇದೆಲ್ಲ ಇದೆ. Conversation open parent with keyboard close parent. Direct dial. Direct dial. ಇದು ಫ್ರೆಂಡ್ಸ್ ನಮಗೆ ಬೇಕಾಗಿರೋದು. ಸೊ ಈ ಡೈರೆಕ್ಟ್ ಡೈಲ್ ಮೇಲೆ ಕ್ಲಿಕ್ ಮಾಡ್ತೀನಿ. Create direct dial shortcut. Navigate up button. ಸೊ ಇಲ್ಲಿ ನನ್ನ ಕಾಂಟ್ಯಾಕ್ಟ್ಸ್ ಎಲ್ಲ ಓಪನ್ ಆಗಿದೆ. ಸೊ ಇಲ್ಲಿ ನಮ್ಮ ಅಮ್ಮ ನಂಬರ್ನ ಸೆಲೆಕ್ಟ್ ಮಾಡ್ತೀನಿ. ಅಮ್ಮ ಅನ್ನೋದು ಸಿಕ್ಕಿದೆ ಇಲ್ಲಿ. ಸೊ ಇದಕ್ಕೆ ನಿಮಗೆ ಅದು ಫೋನ್ ಕಾಲ್ ಮಾಡೋದಕ್ಕೆ ಪರ್ಮಿಷನ್ ಕೇಳುತ್ತೆ. ಅಲೋ ಕೊಡಿ. ಸೊ ನೋಡಿ ಲಾಂಗ್ ಪ್ರೆಸ್ಗೆ ಡೈರೆಕ್ಟ್ ಡೈಲ್ ಅಮ್ಮ ಅಂತ ಹೇಳ್ತಾ ಇದೆ. ಸೊ ಇದೆರಡು ಈಗ ಸೆಟ್ ಆಯಿತು. ಸೊ ಸಿಂಗಲ್ ಟ್ಯಾಪ್ನ ನಾವು ಹಾಗೆ ಬಿಟ್ಟಿದ್ದೀವಿ. ಡಬಲ್ ಟ್ಯಾಪ್ಗೆ ಒಂದು ಆ್ಯಪ್ ಓಪನ್ ಮಾಡೋಕ್ಕೆ ಸೆಟ್ ಮಾಡಿದ್ದೀವಿ ಯೂಟ್ಯೂಬ್. ಮತ್ತು ಲಾಂಗ್ ಪ್ರೆಸ್ಗೆ ವಾಲ್ಯೂಮ್ ಅಪ್, ಲಾಂಗ್ ಪ್ರೆಸ್ಗೆ ನಾವು ಅಮ್ಮಗೆ ಡೈರೆಕ್ಟ್ ಕಾಲ್ ಹೋಗೋಗೆ ಸೆಟ್ ಮಾಡಿದ್ದೀವಿ. ಸೊ ಇದು ವರ್ಕ್ ಆಗುತ್ತಾ ಇಲ್ಲ ಅಂತ ನಾನು ಆಮೇಲೆ ತೋರಿಸ್ತೀನಿ. ಈಗ ವಾಲ್ಯೂಮ್ ಡೌನ್ಗೂ ಕೂಡ ಸೆಟ್ ಮಾಡಿಬಿಡ್ತೀನಿ ಕೆಲವೊಂದು ಫಂಕ್ಷನ್ಸ್ನ. ವಾಲ್ಯೂಮ್ ಡೌನ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಬ್ಯಾಕ್ ಬಂದೆ ನಾನು, ಈಗ ವಾಲ್ಯೂಮ್ ಡೌನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಫಸ್ಟು ಕಸ್ಟಮೈಸ್ ಆನ್ ಮಾಡಬೇಕು. ಆನ್ ಆಯಿತು. ಸಿಂಗಲ್ ಟ್ಯಾಪ್ ಡಿಫಾಲ್ಟ್. ಸಿಂಗಲ್ ಟ್ಯಾಪ್ ಇದನ್ನು ಕೂಡ ಡಿಫಾಲ್ಟ್ ಅಲ್ಲೇ ಬಿಡ್ತೀನಿ, ಇಲ್ಲಾಂತಂದ್ರೆ ವಾಲ್ಯೂಮ್ ಕಡಿಮೆ ಮಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಅನ್ಲೇಬಲ್ಡ್ ಬಟನ್ ಡಬಲ್ ಟ್ಯಾಪ್ ನೋ ಆಕ್ಷನ್. ಸೊ ವಾಲ್ಯೂಮ್ ಡೌನ್ ಡಬಲ್ ಟ್ಯಾಪ್, ಇದಕ್ಕೆ ನಾವು ಒಂದು ಆಕ್ಷನ್ ಸೆಟ್ ಮಾಡೋಣ. ಏನು ಮಾಡೋಣ ಅಂತಂದ್ರೆ ಅಲರ್ಟ್ ಶಾರ್ಟ್ಕಟ್ಸ್ ಡ್ರಾಪ್ ಡ್ಯಾಶ್ ಡೌನ್ ಮೆನು ಶಾರ್ಟ್ಕಟ್ಸ್. ಇಲ್ಲಿ ವೈಫೈ ಆಫ್ ಆನ್ ಮಾಡೋ ತರ ಸೆಟ್ ಮಾಡೋಣ. ಆಯ್ತಾ, ಚಾಟ್ ಡ್ರಾಪ್ ಡ್ಯಾಶ್ ಡೌನ್ ಮೆನು ಶಾರ್ಟ್ಕಟ್ಸ್. ಸೊ ಶಾರ್ಟ್ಕಟ್ಸ್ ಅಲ್ಲಿ ಇದೆ ಈಗ ಡ್ರಾಪ್ ಡೌನ್ ಲಿಸ್ಟ್. ಅದು ವೈಫೈ ಆಫ್ ಆನ್ ಎಲ್ಲ ಇರೋದು ಎಲ್ಲಿ ಅಂತಂದ್ರೆ ಸಿಸ್ಟಮ್ ಡ್ರಾಪ್ ಡ್ಯಾಶ್ ಅಪ್ ವಿಂಡೋ ಅಪ್ಲಿಕೇಶನ್ ಶಾರ್ಟ್ಕಟ್ಸ್ ಸಿಸ್ಟಮ್. ಸಿಸ್ಟಮ್ ಅನ್ನೋದ್ರಲ್ಲಿ ನಿಮಗೆ ಈ ವೈಫೈ ಆನ್ ಆಫ್, ಡೇಟಾ ಆನ್ ಆಫ್ ಎಲ್ಲ ಸಿಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲರ್ಟ್ ಸಿಸ್ಟಮ್ ಸಿಸ್ಟಮ್ ಡ್ರಾಪ್ ಡ್ಯಾಶ್ ಡೌನ್ ಮೆನು ಸಿಸ್ಟಮ್. ನೋಡಿ ಈಗ ಸಿಸ್ಟಮ್ ಸೆಲೆಕ್ಟ್ ಆಗಿದೆ. ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ. ಟಾಗಲ್ ರಿಂಗ್ ಸ್ಲ್ಯಾಶ್ ವೈಬ್ರೇಟ್. ನೋಡಿ ರಿಂಗ್ ಮತ್ತೆ ವೈಬ್ರೇಟ್ ಮಧ್ಯೆ ಟಾಗಲ್ ಮಾಡಬಹುದು. ಡು ನಾಟ್ ಡಿಸ್ಟರ್ಬ್. ಡು ನಾಟ್ ಡಿಸ್ಟರ್ಬ್ ಆಫ್ ಆನ್ ಮಾಡಬಹುದು. ಕ್ವಿಕ್ ಸೆಟ್ಟಿಂಗ್ಸ್. ಕ್ವಿಕ್ ಸೆಟ್ಟಿಂಗ್ಸ್ ಓಪನ್ ಮಾಡಬಹುದು. ನೋಟಿಫಿಕೇಶನ್ಸ್. ನೋಟಿಫಿಕೇಶನ್ಸ್ ಓಪನ್ ಮಾಡಬಹುದು. ಕ್ಲಿಯರ್ ನೋಟಿಫಿಕೇಶನ್ಸ್. ಕ್ಲಿಯರ್ ನೋಟಿಫಿಕೇಶನ್ಸ್ ಮಾಡಬಹುದು. ಬ್ರೈಟ್ನೆಸ್ ಪ್ಲಸ್. ಬ್ರೈಟ್ನೆಸ್ ಇನ್ಕ್ರೀಸ್ ಮಾಡಬಹುದು. ಬ್ರೈಟ್ನೆಸ್ ಡ್ಯಾಶ್. ಬ್ರೈಟ್ನೆಸ್ ಡಿಕ್ರೀಸ್ ಮಾಡಬಹುದು. ಟಾಗಲ್ ಆಟೋ ಬ್ರೈಟ್ನೆಸ್. ಆಟೋ ಬ್ರೈಟ್ನೆಸ್ ಆಫ್ ಆನ್ ಮಾಡಬಹುದು. ಟಾಗಲ್ ಬ್ಲೂಟೂತ್. ಬ್ಲೂಟೂತ್ ಆಫ್ ಆನ್ ಮಾಡಬಹುದು. ಟಾಗಲ್ ವೈಫೈ. ವೈಫೈ ಆಫ್ ಆನ್ ಮಾಡಬಹುದು. ಸೊ ನನಗೆ ಬೇಕಾಗಿದ್ದಿದೆ ಟಾಗಲ್ ವೈಫೈ. ಟಾಗಲ್ ವೈಫೈ ಇದರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಬಟನ್ ಮ್ಯಾಪರ್ ಡಬಲ್ ಟ್ಯಾಪ್ ಟಾಗಲ್ ವೈಫೈ. ಡಬಲ್ ಟ್ಯಾಪ್ ಟಾಗಲ್ ವೈಫೈ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡ್ತೀನಿ. ಅನ್ಲೇಬಲ್ಡ್ ಬಟನ್ ಡಿಸೇಬಲ್ಡ್ ಲಾಂಗ್ ಪ್ರೆಸ್ ಡಿಫಾಲ್ಟ್. ಲಾಂಗ್ ಪ್ರೆಸ್ ಡಿಫಾಲ್ಟ್ ಅಂತ ಇದೆ. ಸೊ ಲಾಂಗ್ ಪ್ರೆಸ್ಗೆ ನಾವು ಮೀಡಿಯಾ ಪಾಸ್ ಪ್ಲೇ ಇದನ್ನ ಸೆಟ್ ಮಾಡೋಣ. ಅಲರ್ಟ್ ಸಿಸ್ಟಮ್ ಡ್ರಾಪ್ ಡ್ಯಾಶ್ ಡೌನ್ ಮೆನು ಸಿಸ್ಟಮ್. ಸೊ ಸಿಸ್ಟಮ್ ಅಲ್ಲಿ ಇಲ್ಲ ಅದು, ಅದಿರೋದೆಲ್ಲಿ ಮೀಡಿಯಾ. ಡ್ರಾಪ್ ಡ್ಯಾಶ್ ಅಪ್ ವಿಂಡೋ ಆಕ್ಷನ್ಸ್. ಸೊ ಡ್ರಾಪ್ ಡೌನ್ ಲಿಸ್ಟ್ ಮೆನು ಓಪನ್ ಮಾಡಿದ್ದೀನಿ. ಇಲ್ಲಿ ಮೀಡಿಯಾ ಅಪ್ಲಿಕೇಶನ್ ಶಾರ್ಟ್ಕಟ್ಸ್ ಸಿಸ್ಟಮ್ ಮೀಡಿಯಾ. ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ತೀನಿ. ಅಲರ್ಟ್ ಮೀಡಿಯಾ ಮೀಡಿಯಾ ಡ್ರಾಪ್ ಡ್ಯಾಶ್ ಡೌನ್ ಮೆನು ಮೀಡಿಯಾ. ಸೊ ಮೀಡಿಯಾ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ರೈಟ್ ಸ್ವೈಪ್ ಮಾಡ್ತೀನಿ. ವಾಲ್ಯೂಮ್ ಪ್ಲಸ್ ವಾಲ್ಯೂಮ್ ಡ್ಯಾಶ್. ನೋಡಿ ಇಲ್ಲಿ ವಾಲ್ಯೂಮ್ ಇನ್ಕ್ರೀಸು ಡಿಕ್ರೀಸು. ಮ್ಯೂಟ್ ವಾಲ್ಯೂಮ್. ಮ್ಯೂಟ್ ವಾಲ್ಯೂಮ್ ಮಾಡ್ಬೋದು. ಮ್ಯೂಟ್ ಮೈಕ್ರೋಫೋನ್. ಮ್ಯೂಟ್ ಮೈಕ್ರೋಫೋನ್ ಬೇಡ. ಪ್ರೀವಿಯಸ್ ಟ್ರ್ಯಾಕ್. ಪ್ರೀವಿಯಸ್ ಟ್ರ್ಯಾಕ್ ಅದೇ ನಾನು ಹೇಳಿದ್ನಲ್ಲ ಹಿಂದಿನ ಸಾಂಗ್ ಹೋಗೋದು. ನೆಕ್ಸ್ಟ್ ಟ್ರ್ಯಾಕ್. ನೆಕ್ಸ್ಟ್ ಟ್ರ್ಯಾಕ್ ನೆಕ್ಸ್ಟ್ ಸಾಂಗ್ ಹೋಗ್ಬೋದು. ಪ್ಲೇ ಸ್ಲ್ಯಾಶ್ ಪಾಸ್. ಪ್ಲೇ ಸ್ಲ್ಯಾಶ್ ಪಾಸ್ ಅಂತಂದ್ರೆ ಪ್ಲೇ ಅಥವಾ ಪಾಸ್ ಇದೇ ನಮಗೆ ಬೇಕಾಗಿರೋದು. ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಬಟನ್ ಮ್ಯಾಪರ್ ಲಾಂಗ್ ಪ್ರೆಸ್ ಪ್ಲೇ ಸ್ಲ್ಯಾಶ್ ಪಾಸ್. ಸೊ ಪ್ಲೇ ಪಾಸ್ ಸೆಲೆಕ್ಟ್ ಆಯಿತು ಫ್ರೆಂಡ್ಸ್. ಸೊ ಈಗ ನಾವು ನಾಲ್ಕು ಫಂಕ್ಷನ್ಸ್ನು ಕೂಡ ಸೆಟ್ ಮಾಡಿದ್ದೀವಿ. ವಾಲ್ಯೂಮ್ ಅಪ್ ಟೂ ಟೈಮ್ಸ್ ಪ್ರೆಸ್ ಮಾಡಿದ್ರೆ ಒಂದು ಆ್ಯಪ್ ಓಪನ್ ಆಗೋಗೆ ಯೂಟ್ಯೂಬ್. ಮತ್ತು ವಾಲ್ಯೂಮ್ ಅಪ್ ಲಾಂಗ್ ಪ್ರೆಸ್ ಮಾಡಿದ್ರೆ ಒಂದು
ಕಾಂಟ್ಯಾಕ್ಟ್ಗೆ ಕಾಲ್ ಹೋಗೋ ಹಾಗೆ ನಾವು ಅಮ್ಮ ಸೆಟ್ ಮಾಡಿದ್ದೀನಿ. ವಾಲ್ಯೂಮ್ ಡೌನ್ ಡಬಲ್ ಟೈಮ್ ಪ್ರೆಸ್ ಮಾಡಿದ್ರೆ ವೈಫೈ ಆನ್ ಆಫ್ ಆಗೋಕ್ಕೆ ಸೆಟ್ ಮಾಡಿದ್ದೀನಿ. ಅದೇ ರೀತಿ ವಾಲ್ಯೂಮ್ ಡೌನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಮೀಡಿಯಾ ಪಾಸ್ ಪ್ಲೇ. ಸೊ ಈಗ ವಾಲ್ಯೂಮ್ ಡೌನ್ನ 2 times ಕ್ವಿಕ್ಲಿ ಪ್ರೆಸ್ ಮಾಡ್ತೀನಿ ನೋಡಿ, ವೈಫೈ ಆನ್ ಅಥವಾ ಆಫ್ ಆಗುತ್ತೆ. ವೈಫೈ ಡಿಸೇಬಲ್ಡ್ ನೋಡಿ, ವೈಫೈ ಆನ್ ಆಗಿತ್ತು, ಈಗ ಆಫ್ ಆಯಿತು. ಅದೇ ಥರ ಮತ್ತೆ 2 times ವಾಲ್ಯೂಮ್ ಡೌನ್ ಪ್ರೆಸ್ ಮಾಡ್ತೀನಿ. ವೈಫೈ ಎನೇಬಲ್ಡ್ ವೈಫೈ ಎನೇಬಲ್ಡ್ ವೈಫೈ ಆನ್ ಆಯಿತು. ಸೊ ಈಗ ವಾಲ್ಯೂಮ್ ಅಪ್ನ 2 times ಪ್ರೆಸ್ ಮಾಡ್ತೀನಿ. ಯೂಟ್ಯೂಬ್ ಕ್ಯಾಸ್ಟ್ ಡಿಸ್ಕನೆಕ್ಟೆಡ್ ಯೂಟ್ಯೂಬ್ ಓಪನ್ ಆಯಿತು ಅಲ್ವಾ. ಸೊ ಫ್ರೆಂಡ್ಸ್, ಈಗ ವಾಲ್ಯೂಮ್ ಅಪ್ನ ಲಾಂಗ್ ಪ್ರೆಸ್ ಮಾಡ್ತೀನಿ, ಕಾಲ್ ಹೋಗುತ್ತೆ ನೋಡಿ. ನಾನು ಸೆಟ್ ಮಾಡಿದ್ನಲ್ಲ ಅವಾಗಲೇ ನಂಬರು. ಸೊ ಕಾಲ್ ಹೋಯ್ತು, ನಿಮ್ಗೆ ಗೊತ್ತಾಯ್ತು ಇಲ್ಲ ಗೊತ್ತಿಲ್ಲ. ನಾನು ನಿಮಗೆ ಇದಕ್ಕೆ ಇನ್ನೊಂದು ಶಾರ್ಟ್ಕಟ್ ಅನ್ನ ಸೆಟ್ ಮಾಡಿ ತೋರಿಸ್ತೀನಿ. Home screen, page 2 of 2. Button mapper. Long press, play slash pause. Back. So back, volume up alwa? Volume down. Volume up. Volume up. Idralli, volume up long press ge nan ond WhatsApp chat open aagok set maartini ga. Double options, disabled. Double tap, YouTube. So double tap ge YouTube ide. Unlabeled. Long press, direct dial colon ama. So long press ge ond contact anna set maartidde. Iga idakke ond WhatsApp chat anna set maartini. Alert media. Drop dash down menu, media. ಸೊ ಮೀಡಿಯಾದಲ್ಲಿ ಇಲ್ಲ ಅದು, ಅದು ಶಾರ್ಟ್ ಕಟ್ಸ್ ಹೋಗ್ಬೇಕು ನಾವು. ಈ ಡ್ರಾಪ್ ಡೌನ್ ಲಿಸ್ಟ್ ಅಲ್ಲಿ ಶಾರ್ಟ್ ಕಟ್ಸ್ ಸೊ ಶಾರ್ಟ್ ಕಟ್ ಸೆಲೆಕ್ಟ್ ಆಯ್ತು. ಇಲ್ಲಿ ಡ್ರೈವಿಂಗ್ ಮೋಡ್, ಫ್ರೆಂಡ್ಸ್ ಲೊಕೇಶನ್, ಇಲ್ಲೆಲ್ಲ ಬೇರೆ ಬೇರೆದೆಲ್ಲ ಸಿಗುತ್ತೆ, ಅದೆಲ್ಲ ಬಿಡಿ. ಕ್ವಿಕ್ ಕಂಪೋಸ್ ಐಕಾನ್ ಅಂಡ್ ಸ್ಟಾಟಸ್ ಬಾರ್. ಲಾಸ್ಟ್ ಅಲ್ಲಿ ನಿಮಗೆ ಟಾಗಲ್ ಓಪನ್ ಪೇರ್, ಟಾಗಲ್ ಡ್ಯಾಶ್ ಎಡಿಟ್, ವಾಟ್ಸ್ಆಪ್ ಚಾಟ್. ವಾಟ್ಸ್ಆಪ್ ಚಾಟ್ ಅಂತ ಇದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ವಾಟ್ಸ್ಆಪ್ ಕನ್ನಡ ಟ್ಯಾಂಡ್ರಮ್ ಕ್ವಿಸ್ ಬಸ್. ಸೊ ಇಲ್ಲಿ ಎಲ್ಲಾ ನಿಮ್ಮ ವಾಟ್ಸ್ಆಪ್ ಚಾಟ್ಗಳು ತೋರಿಸುತ್ತೆ. ಈಗ ನನಗೆ ಕನ್ನಡ ತಂತ್ರಾಂಶ ಗ್ರೂಪ್, ಸೊ ಅದನ್ನ ಸೆಟ್ ಮಾಡ್ತೀನಿ. ಈಗ ಲಿಸ್ಟ್ ಕನ್ನಡ ತಂತ್ರಾಂಶ 1 ಆಪಲ್ ಆಪ್ ಫ್ರಮ್ ಬ್ಯಾಕ್ ಆಫ್ ಇಟ್ ಆಪ್ ಶಕ್ ಬಟನ್ ಮ್ಯಾಪರ್ ಲಾಂಗ್ ಪ್ರೆಸ್ ವಾಟ್ಸ್ಆಪ್ ಚಾಟ್ ಕೋಲನ್ ಕನ್ನಡ ತಂತ್ರಾಂಶ 1. ನೋಡಿ ಈಗ ಏನ್ ಹೇಳ್ತಾ ಇದೆ, ಅದು ಲಾಂಗ್ ಪ್ರೆಸ್ ವಾಟ್ಸ್ಆಪ್ ಚಾಟ್ ಕನ್ನಡ ತಂತ್ರಾಂಶ ಅಂತ ಹೇಳ್ತಾ ಇದೆ ಅಲ್ವಾ. ಈಗ ನಾನು ಹೋಮ್ ಸ್ಕ್ರೀನ್ ಬರ್ತೀನಿ. ಹೋಮ್ 1 UI ಹೋಮ್ ಪೇಜ್ 1 of 2 ಡಿಫಾಲ್ಟ್ ಪೇಜ್. ನೋಡಿ ಫ್ರೆಂಡ್ಸ್, ಈಗ ವಾಲ್ಯೂಮ್ ಅಪ್ನ ಲಾಂಗ್ ಪ್ರೆಸ್ ಮಾಡ್ತೀನಿ, ಡೈರೆಕ್ಟ್ ಕನ್ನಡ ತಂತ್ರಾಂಶ ಗ್ರೂಪ್ ಒಳಗೆ ಹೋಗುತ್ತೆ. ವಾಟ್ಸ್ಆಪ್ ಟೈಪ್ ಅ ಮೆಸೇಜ್ ಎಡಿಟ್ ಬಾಕ್ಸ್. ಸೊ ವಾಟ್ಸ್ಆಪ್ ಚಾಟ್ ಓಪನ್ ಆಯಿತು, ತೋರಿಸ್ತೀನಿ ನಿಮಗೆ. ಕನ್ನಡ ತಂತ್ರಾಂಶ 1 ಆಪಲ್ ಆಪ್ ಫ್ರಮ್ ಬ್ಯಾಕ್ ಆಫ್ ಇಟ್ ಬ್ಯಾಕ್ ಬಟನ್. ನೋಡಿ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಗ್ರೂಪ್ ಓಪನ್ ಆಗಿದೆ. ಸೊ ಇದೇ ರೀತಿ ಹಲವಾರು ಫಂಕ್ಷನ್ಗಳಿದೆ ಫ್ರೆಂಡ್ಸ್ ಇಲ್ಲಿ, ಮೀಡಿಯಾ ಆ್ಯಕ್ಷನ್ಸ್ ಆಮೇಲೆ ಶಾರ್ಟ್ ಕಟ್ಸ್, ಇದರಲ್ಲೆಲ್ಲ ನೀವು ನೋಡ್ಬೋದು. ಸೊ ನಾನು ನಿಮಗೆ ತೋರಿಸಿದೆ ಡೈರೆಕ್ಟ್ ಡೈಲು ಅಥವಾ ವಾಟ್ಸ್ಆ್ಯಪ್ ಚಾಟು, ಮೀಡಿಯಾ. ಈಗ ನಾನು ಯೂಟ್ಯೂಬ್ನ ಪಾಸ್ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ನಿಮಗೆ ಶಾರ್ಟ್ಕಟ್ ನಾನು ಸೆಟ್ ಮಾಡಿದ್ನಲ್ಲ, ವಾಲ್ಯೂಮ್ ಡೌನ್ನ ಪ್ರೆಸ್ ಮಾಡಿದ್ರೆ ಪ್ಲೇ ಪಾಸ್ ಆಗುತ್ತೆ ಅಂತ. ಸೊ ಈಗ ಯೂಟ್ಯೂಬ್ನ ಓಪನ್ ಮಾಡ್ತೀನಿ ಫಸ್ಟು, ವಾಲ್ಯೂಮ್ ಅಪ್ನ 2 times ಕ್ವಿಕ್ಲಿ ಪ್ರೆಸ್ ಮಾಡ್ತೀನಿ. ಯೂಟ್ಯೂಬ್ ಕ್ಯಾಸ್ಟ್ ಡಿಸ್ಕನೆಕ್ಟೆಡ್. ಯೂಟ್ಯೂಬ್ ಓಪನ್ ಆಯಿತು, ಇಲ್ಲೊಂದು ವಿಡಿಯೋ ಪ್ಲೇ ಮಾಡ್ತೀನಿ. ಟೀಮ್ 36 ಆಲ್ ಔಟ್ ಬಾರ್ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಟೆಸ್ಟ್ ಬಾರ್ ಡೇ 3 ಹೈಲೈಟ್. ಸೊ ಇಲ್ಲಿ ಒಂದು ವಿಡಿಯೋ ಪ್ಲೇ ಮಾಡಿದ್ದೀನಿ. ನೈಟ್ ಜಬ್ ಸಾರೆ ಇಂಡಿಯನ್ ಫ್ಯಾನ್ಸ್ ಸೋಯೆ ಹೋಂಗೆ ತೋ ಉನ್ಹೇ ಮೀಠೆ ಮೀಠೆ ಜೀತ್ ಕೆ ಸಪ್ನೆ ಆಯೆ ಹೋಂಗೆ. ಟೀಮ್ 62 ರನ್ ಸೇ ಆಗೇ ಥೀ, 9 ವಿಕೆಟ್ ಬಾಕಿ ಥೇ ಔರ್ ಹಮ್ಕೋ ಲಗಾ ಥಾ ಗೇಮ್ ಹಮಾರೇ ಅಂಟೆ ಮೇ. ಲೇಕಿನ್ ಸ್ಯಾಟರ್ಡೇ ಸುಬಹ ಜಬ್ ಸೋಕೆ ಉಠೇ ತೋ ಏಕ್ದಮ್ ಸೇ ಇನ್ಹೋನೆ ವಕ್ತ್ ಬದಲ್ ದಿಯಾ, ಜಜ್ಬಾತ್ ಬದಲ್ ದಿ, ಜಿಂದಗಿ ಬದಲ್ ದಿ. ಭಾಯ್ ಮಾಡೋ ಭಾಯ್ ಮುಝೆ ಮಾಡೋ ಅರೆ ಬಬ್ಬಾ ಪಗ್ಲಾಮ. ನೋಡಿ ಲಾಂಗ್ ಪ್ರೆಸ್ ಮಾಡಿದೆ, ಈಗ ಪಾಸ್ ಆಯ್ತು ಮೀಡಿಯಾ. ಅದೇ ರೀತಿ ಮತ್ತೆ ವಾಲ್ಯೂಮ್ ಡೌನ್ ನ ಲಾಂಗ್ ಪ್ರೆಸ್ ಮಾಡ್ತೀನಿ. ಮತ್ತೆ ಲಾಂಗ್ ಪ್ರೆಸ್ ಮಾಡಿದೆ, ಮತ್ತೆ ಪಾಸ್ ಆಯ್ತು. ಸೊ ಇದೇ ರೀತಿ ನೀವು ಕೂಡ ಈ ವಾಲ್ಯೂಮ್ ಕೀಸ್ನ ಯೂಸ್ ಮಾಡಿಕೊಂಡು ಬೇರೆ ಬೇರೆ ಫಂಕ್ಷನ್ನ ಸೆಟ್ ಮಾಡಬಹುದು. ಬಟ್ ಒಂದೇನು ಅಂತಂದ್ರೆ ಫ್ರೆಂಡ್ಸ್, ಈ ವಾಲ್ಯೂಮ್ ಕೀನ ನಾವು ಯೂಸ್ ಮಾಡೋದ್ರಿಂದ ಕೆಲವೊಂದ್ಸಲ ಏನಾಗುತ್ತೆ, ನಾವು ಈ ಶಾರ್ಟ್ಕಟ್ಸ್ ಯೂಸ್ ಮಾಡುವಾಗ ವಾಲ್ಯೂಮ್ ಚೇಂಜ್ ಆಗ್ತಾ ಇರುತ್ತೆ, ವಾಲ್ಯೂಮ್ ಕೂಡ ಇಂಟರ್ಫಿಯರ್ ಆಗುತ್ತೆ. ಸೊ ಅದರಿಂದ ನೋಡಿ ಇದು ಕೆಲವೊಂದ್ಸಲ ಪ್ರಾಬ್ಲಮ್ ಕೂಡ ಆಗುತ್ತೆ. ಬಟ್ ಯಾರಿಗೆ ಇಷ್ಟ ಇದೆಯೋ ಅವರು ಖಂಡಿತ ಯೂಸ್ ಮಾಡಬಹುದು. ವಾಲ್ಯೂಮ್ ಅಪ್ ಡಬಲ್ ಪ್ರೆಸ್, ವಾಲ್ಯೂಮ್ ಅಪ್ ಲಾಂಗ್ ಪ್ರೆಸ್, ಅದೇ ರೀತಿ ವಾಲ್ಯೂಮ್ ಡೌನ್ ಡಬಲ್ ಪ್ರೆಸ್, ವಾಲ್ಯೂಮ್ ಡೌನ್ ಲಾಂಗ್ ಪ್ರೆಸ್, ಇದೆಲ್ಲ ಸೆಟ್ ಮಾಡ್ಬೋದು. ಜೊತೆಗೆ ನಿಮ್ಗೆ ಇಷ್ಟ ಇದ್ರೆ ಹೆಡ್ಸೆಟ್ಗೂ ಕೂಡ ಸೆಟ್ ಮಾಡ್ಬೋದು. ನಾನು ಹೆಡ್ಸೆಟ್ ಬಟನ್ ಯಾವುದು ಸೆಟ್ ಮಾಡಿಲ್ಲ. ಆಮೇಲೆ ನಾನು ಲಾಸ್ಟ್ ಟ್ಯೂಟೋರಿಯಲ್ಲಿ ತೋರಿಸಿದ್ನಲ್ಲ, ಹೈ ಕ್ಯಾಂಪಿತಿ ರೆಕಾರ್ಡ್ರಲ್ಲಿ ಯಾವ ರೀತಿ ನಾವು ಈಸಿಯಾಗಿ ರೆಕಾರ್ಡಿಂಗ್ನ ಸ್ಟಾರ್ಟ್ ಮಾಡ್ಬೋದು ಬಟನ್ನಿಂದ ಅಂತ, ಅದೇ ಥರ ನೀವು ಈ ವಾಲ್ಯೂಮ್ ಕೀಸಿಂದ ಕೂಡ ಸ್ಟಾರ್ಟ್ ಮಾಡ್ಬೋದು. ಅದೇ ರೀತಿ ನೀವು ಹೈ ಕ್ಯಾಂಪಿತಿ ರೆಕಾರ್ಡರ್ನ ಶಾರ್ಟ್ಕಟ್ಟಾಗಿ ಇಟ್ಕೊಳ್ಳಿ ಯಾವುದೋ ಒಂದು ಕೀಗೆ. ಅದಾದಮೇಲೆ ಹೈ ಕ್ಯಾಂಪಿತಿ ರೆಕಾರ್ಡರಲ್ಲಿ ಅದೇ ಥರ ಆಟೋ ಸ್ಟಾರ್ಟ್ ಅಂತ ಇತ್ತಲ್ಲ, ಅದನ್ನು ಆನ್ ಮಾಡ್ಕೊಳ್ಳಿ, ಸಾಕು ಅಷ್ಟೇ. ಆಮೇಲೆ ನೀವು ಯಾವ ಬಟನ್ ಸೆಟ್ ಮಾಡಿರ್ತೀರೋ, ಫಾರ್ ಎಕ್ಸಾಂಪಲ್ ವಾಲ್ಯೂಮ್ ಅಪ್ 2 times ಪ್ರೆಸ್ ಅಂತಂದರೆ, ವಾಲ್ಯೂಮ್ ಅಪ್ 2 times ಪ್ರೆಸ್ ಮಾಡಿದ ತಕ್ಷಣ ಹೈ ಕ್ಯಾಂಪಿತಿ ರೆಕಾರ್ಡರಲ್ಲಿ ರೆಕಾರ್ಡ್ ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ಲಿ ಅದು ಸ್ಕ್ರೀನ್ ಲಾಕಿಂದ ವರ್ಕ್ ಆಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಮೋಸ್ಟ್ಲಿ ಆಗಲ್ಲ ಅನ್ಕೊಂತೀನಿ, ಯಾಕೆಂತಂದರೆ ಅದಕ್ಕೆ ಪರ್ಚೇಸ್ ಮಾಡಬೇಕು ಅಂತ ಮೊದಲೇ ಹೇಳಿರೋದ್ರಿಂದ. ಮೋಸ್ಟ್ಲಿ ಸ್ಕ್ರೀನ್ ಆಫ್ ಆಗಿದ್ದಾಗ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಲ್ಲ ಅನಿಸುತ್ತೆ.
ಸೊ ನೋಡಿ ಈ ಆ್ಯಪನ್ನ ಟ್ರೈ ಮಾಡಿ, ನಂತರ ನಿಮ್ಮ ಅನಿಸಿಕೆ ತಿಳಿಸಿ ಆಗಿತ್ತು ಅಂತ. ಸೊ ನಿಮಗೇನು ಅನಿಸ್ತು ಈ ಟ್ಯುಟೋರಿಯಲ್ ಬಗ್ಗೆ ಕಾಮೆಂಟ್ಸ್ನ ಹಾಕಿ, ಹಾಗೆ ಈ ಟ್ಯುಟೋರಿಯಲ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ನಮ್ಮ ಚಾನಲ್ನ ಲಿಂಕನ್ನು ಶೇರ್ ಮಾಡಿ, ಅವರು ಕೂಡ ಸಬ್ಸ್ಕ್ರೈಬ್ ಆಗೋಕ್ಕೆ ತಿಳಿಸಿ. ಇಷ್ಟನ್ನು ಹೇಳ್ತಾ ಇಂದಿನ ಈ ಟ್ಯುಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ನಿಮ್ಮನ್ನ ಒಂದು ಹೊಸ ಟ್ಯುಟೋರಿಯಲ್ ಒಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.